ಗಂಡ ಹೆಂಡತಿಯ ಮೇಲೆ ಅನುಮಾನಪಟ್ಟು ಮುದ್ದೆ ತೊಳಿಸುವ ಕೋಲಿನಿಂದ ಗಟ್ಟಿಯಾಗಿ ತಲೆಗೆ ಹೊಡೆದು ಹೆಂಡತಿಯನ್ನೇ ಹತ್ಯೆ ಮಾಡಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕ ದಿಬ್ಬೂರುಹಳ್ಳಿಯಲ್ಲಿ ನಡೆದಿದೆ। ಯುಗಾದಿ ಹಬ್ಬ ದಿನದಂದು ಬೇವು ಬೆಲ್ಲ ತಿಂದು ಹಬ್ಬವನ್ನು ಆಚರಿಸಬೇಕಾಗಿದ್ದ ಕುಟುಂಬದಲ್ಲಿ ಮಹಿಳೆ ಹೆಣವಾಗಿದ್ದಾಳೆ। ಮನೆಯಲ್ಲಿ ಸಾವಿನ ಸೂತಕ ಆವರಿಸಿದೆ। ಚಿಕ್ಕದಿಬ್ಬೂರಲ್ಲಿ ನಿವಾಸಿಯಾಗಿದ್ದ ಶಿವತಪ್ಪ ಇಬ್ಬರು ಮಕ್ಕಳು ಹಾಗೂ ಹೆಂಡತಿಯೊಂದಿಗೆ ಬದುಕು ಸಾಗಿಸಬೇಕಿತ್ತು। ಆದರೆ ತನ್ನ ಹೆಂಡತಿ ಗಾಯತ್ರಿ ಮೇಲೆ ಅನುಮಾನಪಟ್ಟು ಮನೆಯಲ್ಲಿ ಜಗಳ ತೆಗೆದು ಮುದ್ದೆ ಮಾಡುವ ಕೋಲಿನಿಂದ ತನ್ನ ಹೆಂಡತಿಯ ತಲೆಗೆ ಜೋರಾಗಿ ಹೊಡೆದು ಸಾಯಿಸಿದ್ದಾನೆ ಎನ್ನಲಾಗಿದೆ। ನಾನು ನನ್ನ ತಂಗಿ ಗಂಗಮ್ಮ ಗಾಯತ್ರಿ ತರ ಯಾವಾಗಲೂ ಗಲಾಟೆ ಆಗ್ತಾ ಇತ್ತು। ಶಾನ ಹಿಂಸಪೇಟೆ ಅನ್ನಷ್ಟ ಇವಡ ಕೂದರ್ಕ ಒಕ ಕಾಣಕನ ಬೆಂದಿ ಜಾಸ ಅದ ಕೋಪ ಮಂದೆ ಕೊಡುಕ ಮೆಕಾನಿಕ್ ಸೈಕಲ್ ಇದೆ ಗಾಡಿಲ್ ರಿಪೇರಿ ಕಂಪಿಚಿನಾಡಿ ಇಲ್ಲಿ ಇದ್ದಂದೆ ಇದ್ರೆ ಉಂಡೇದೆ ಅತ್ತ ಮಮ್ಮ ಸಪೋರ್ಟ ಇವ್ರು ಲೇದ ಅಲ್ಲಿ ಆಲು ಮೋಡಿ ಇದ್ರೆ ಉಂಡೇದೆ ಆತರ ಬಾಲೈಂದೆ ಆ ಸೊಂಪಿನ ಅದಕ್ಕೆ ಏನ ಐಡಿಯಾ ಉಂದಾ ಸೊಂಪಿನ ಐಡಿಯಾ ಏನು ಅಂತ ಐಡಿಯಾ ಲೇದಂತ ಎತ್ತ ಸಪೇಗೆ ಸರ ಸೊಂಪೆ ಅಂತ ದೇಶ ಮೇಂ ಪೆಟ್ಕೊಂಡವೇನೆ ಸೊಂಪೆ ಅಂತ ಉದ್ದೇಶಮ ಶಾನ ಪೆಟ್ಕೊಂಡೆ ಮಾ ಮೀವಲ್ಲ ಏನು ಪೆಟ್ಲದ ಮೀವಲ್ಲ ಸಾಂಡ್ಲದ ಅದೇ ಇದೆ ಮಿಷನ್ ಅನ್ನ ಸಾಂಡ್ಲದ ಅದೇ ಇದೆ ರಂಚಿ ಉದ್ದೇಶ ಮುಂದೆ ಶಾನ ಉಂಡೋ ಬಿಡ್ಲಾಶ ಉದ್ದೇಶ ಮುಂದೆ ಸರ್। ದಿಬ್ಬೂರುಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ। ಘಟನಾ ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ನಂದಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ಕೋಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ।